ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿರ್ಬೋದು, ಇತ್ತೀಚೆಗೆ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಿದೆ. ಅದೇನೆಂದ್ರೆ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ಎಂಬ ಸುದ್ದಿ. ಹೌದು, ಉಪೇಂದ್ರ ಅವರು ಪ್ರಜಾಕೀಯ ಅಂತ ಅವರದೇ ಆದ ಒಂದು ಪಕ್ಷವನ್ನು ಕಟ್ಟಲು ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗೆ ಈಗ ಡಿ ಬಾಸ್ ಮತ್ತೆ ಕಿಚ್ಚ ಸುದೀಪ್ ಅವರು ಕೂಡ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಬಹುದು ಎಂಬ ರೂಮರ್ಸ್ ಎಲ್ಲ ಕಡೆ ತುಂಬಾನೇ ಹರಡುತ್ತಿದೆ. ಇದರ ಬಗ್ಗೆ ಖುದ್ದು ಆ ನಟರು ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ಆದರೆ ಅವರು ರಾಜಕೀಯ ಪಕ್ಷದ ನಾಯಕರೊಂದಿಗೆ ಕಾಣಿಸಿಕೊಂಡಿರೋದನ್ನು ನೀವು ಹಲವಾರು ಕಡೆ ನೋಡಿರ್ತೀರ. ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಅದೇನೆಂದರೆ ಪ್ರೆಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಯಾರೋ ಒಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ, ಡಿ ಬಾಸ್ ಅವರು ಬಿ ಜೆ ಪಿಗೆ ಸೇರಿದರೆ ಅವ್ರ ಜೊತೆ ನಿಂತ್ಕೊಂಡು ಪ್ರಮೋಷನ್ ಮಾಡ್ತೀರಾ ಅಂತ. ಆಗ ಅದನ್ನು ಕೇಳಿಸಿಕೊಂಡ ಕಿಚ್ಚ ಸುದೀಪ್ ಅವರು ಸ್ಲೈಟ್ ಆಗಿ ಸ್ಮೈಲ್ ಅನ್ನ ಕೊಟ್ಟಿರ್ತಾರೆ. ಅದನ್ನು ಕೊಂಡ ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ಅಭಿಮಾನಿಗಳು ತುಂಬಾನೇ ಖುಷಿಯಾಗಿರ್ತಾರೆ ಹಾಗೂ ಎಲ್ಲ ಕಡೆ ವೈರಲ್ ಮಾಡ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ವಿಷಯ ಎಲ್ಲ ಕಡೆ ತುಂಬಾನೇ ಹರಡುತ್ತದೆ. ಅದೇನೆಂದ್ರೆ ಕಿಚ್ಚ ಸುದೀಪ್ ಅವರ ಒಂದು ರಾಸಲೀಲಾ ವಿಡಿಯೋನ ನಾವು ರಿಲೀಸ್ ಮಾಡ್ತೀವಿ ಅಂತ ಅವರಿಗೆ ಒಂದು ಬೆದರಿಕೆ ಪತ್ರ ಬರುತ್ತದೆ. ಆದರೆ ಸುದೀಪ್ ಅವರು ಅದಕ್ಕೆ ಹೆದರುವುದಿಲ್ಲ, ನಾನು ಅದನ್ನ ಫೇಸ್ ಮಾಡೋಕೆ ರೆಡಿ ಅಂತ ಕೂಡ ಹೇಳ್ತಾರೆ. ಅಲ್ಲಿವರೆಗೂ ಡಿ ಬಾಸ್ ಅವ್ರನ್ನ ಬ್ಯಾನ್ ಮಾಡಿದ್ದ ಮೀಡಿಯಾದವರು ಟಿ ಆರ್ ಪಿಗಾಗಿ ಮತ್ತೆ ಈ ಪ್ರಶ್ನೆಯನ್ನ ಡಿ ಬಾಸ್ ಮಾಡಿ ಬಂದು ಕೇಳುತ್ತಾರೆ. ಆದ್ರೆ ಡಿ ಬಾಸ್ ಅವರು ಯಾವುದೇ ಒಂದು ರಿಪ್ಲೈ ಕೊಡಲ್ಲ, ಅಲ್ಲಿಂದ ನಡೆದು ಹೋಗ್ತಾರೆ. ಮೀಡಿಯಾದವರು ಬೇಕಂತ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ತಾರೆ. ಆದ್ದರಿಂದ ಕಿಚ್ಚ ಸುದೀಪ್ ಬಗ್ಗೆ ಡಿ ಬಾಸ್ ಅವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡುವುದಿಲ್ಲ ಹಾಗೂ ತಮ್ಮ ಸ್ನೇಹಿತನ ಬಗ್ಗೆ ತಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಡಿ ಬಾಸ್ ಅವರು ಸೈಲೆಂಟ್ ಆಗ್ತಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.